ಹಲೋ, ಏನಾ ಸರ್ ಬೈಬೇಡಿ ಸರ್, ಅವ್ರ ಹತ್ರ ಸರ್. ಹಲೋ ಹಲೋ ಏಯ್ ಸರ್, ಹಲೋ ಹಲೋ ಹಲೋ, ಇಡ ತುಂಬಾ ಹಲೋ ಸರ್. ಸರ್ ಟಾಪಿಕ್ ಬಂದ್ಬಿಡ್ತೀನಿ ಸರ್. ಹಲೋ, ಟಾಪಿಕ್ ಬರ್ತೀನಿ ಸರ್. ಬೇಗ ಟಾಪಿಕ್ ಬಾ ಸರ್. ಏನಿಲ್ಲ, ನಾನು ನಮ್ಮ ಎಲ್ಲ ಒಟ್ಟಿಗೆ ಇದ್ದೆ ಸರ್, ನಾನು ನಮ್ಮ ಅಣ್ಣ ಅವರೆಲ್ಲ. ಈಗ ಒಟ್ಟಿಗೆನೆ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದೋ. ಇತ್ತೀಚೆಗೆ ಸ್ವಲ್ಪ ಮನಸ್ತಾಪ ಬಂದು ನಿನ್ ದಾರಿ ನೀನ್ ನೋಡ್ಕೊ, ನನ್ನ ದಾರಿ ನಾನು ನೋಡ್ಕೊಂಡ್ಬಿಟ್ಟು ಬೆಳಿಗ್ಗೆ ದುಡ್ಡು ಕೊಟ್ಬಿಟ್ರು ಸರ್. ನಾನು ನಿಮ್ದೆಲ್ಲ ನೋಡ್ತಾ ಇದ್ದೆ, ವಿಡಿಯೋಸ್ಗಳೆಲ್ಲ ನೋಡಿದ್ದೀನಿ. ಅದಕ್ಕೆ ನಾನು ನಿಮ್ಗೆ ಏನ್ ಮಾಡೋದು ನನಗೆ ತೋರಿಸ್ತಾ ಇಲ್ಲ ಸರ್. ನೀನ್ ಯಾವಾಗಾದ್ರು ಮಾತ್ರೆ ತಗೊಂಡಿದ್ಯಾನಾ ಸರ್? ಮಾತ್ರೆ ತಗೊಂಡಿದ್ದೀನಿ ಸರ್. ಮಾತ್ರೆ ಮೇಲೆ ಎಕ್ಸ್ಪೈರಿ ಡೇಟ್ ಇರುತ್ತೆ ನೋಡಿದ್ಯಾ? ಹೌದು ಸರ್, ಇರುತ್ತೆ ಸರ್. ಹಂಗೆ ಪ್ರತಿಯೊಂದು ರಿಲೇಶನ್ಶಿಪ್ಗೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ನಿಮ್ ಅಣ್ಣ ನಿನ್ ಜೊತೆ ವ್ಯವಹಾರ ಮಾಡೋದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಆ ಡೇಟ್ ಆಗೋಯ್ತು, ಬಿಟ್ಟ ಅಷ್ಟೇ. ಮಾತ್ರೆ ಎಕ್ಸ್ಪೈರ್ ಆಗೋಯ್ತು ಅಂತ ನೀನ್ ಸತ್ತೋಗ್ತೀನಾ? ಇಲ್ಲ ಸರ್. ಹಂಗೆ ಅದು ಫ್ರೆಂಡ್ಶಿಪ್ ಆಯ್ತು, ಅದು ಬಿಟ್ಬಿಡೋದನ್ನ, ಹೊಸ ಜೀವನ ಪ್ರಾರಂಭ ಮಾಡು. ಅದಕ್ಕೆ ಏನ್ ತೋಚ್ಬೇಕು ಅಂತ ಹೇಳಿಲ್ಲ. ಇಷ್ಟೆಲ್ಲ ಹೇಳದ್ಮೇಲೆ ಮತ್ತೆ ಅದಕ್ಕೆ ಅಂತೀಯ ನೀನು? ಇಲ್ಲ ಸರ್. ಓಕೆ, ಅರ್ಥ ಆಯ್ತಾ ಸರ್? ಅರ್ಥ ಆಯ್ತು ಸರ್. ಅದೇ ನಾನು ಮತ್ತೆ ದುಡ್ಡು ಕೊಡಕ್ ಹೋದೆ, ಬೇಡ ಕಂಟಿನ್ಯೂ ಒಟ್ಟಿಗೆ ಇದೀವಿ ಸರ್. ಆದ್ರೂ ಏ ಎಕ್ಸ್ಪೈರ್ ಆಗಿರೋ ಮಾತ್ರೆ ತಗೋತಾರ ಕತ್ತೆ? ಅವನ ಮನ್ಸಲ್ಲಿ ನೀನ್ ಸತ್ತೋಗಿದ್ಯಾ? ಇನ್ ಅವನ ಹತ್ರ ಏನ್ ಸೇರ್ಕೋತೀಯ ನೀನು? ನೀನ್ ಹೊಸದ್ ಶುರು ಮಾಡು ಕಾರ್ಪೆಂಟರ್. ಅದೇ ಮತ್ತೆ ಒಟ್ಟಿಗೆನೆ ಮಾಡೋಣ, ದುಡ್ಡು ಮಾತ್ರ ಅರ್ಧ ಅರ್ಧ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಆಯ್ತು, ಹಂಗೆ ಮಾಡು. ಗೊತ್ತಿಲ್ಲದೆ ನೀನು ಏನೋ ತಪ್ಪು ಮಾಡಿರ್ತೀಯ, ಅವನು ತಪ್ಪು ಮಾಡಿರ್ತಾರೆ, ಒಬ್ರಿಗೊಬ್ರು ತಪ್ಪುಗಳನ್ನ ಹೇಳ್ಕೊಂಡು ಒಂದಾಗೋದು ಬಿಟ್ಬಿಟ್ಟು ಬಿಟ್ರೆ ಆಳ್ತಾರೆ. ನಿನ್ ತಪ್ಪುಗಳು ನೀನ್ ಸರಿ ಮಾಡ್ಕೊಂಡು ಅವನ ಜೊತೆ ಒಟ್ಟಿಗೆ ಬಾಳು, ನಿನ್ ದುಡ್ಡು ನೀನ್ ತಗೋ. ಆಯ್ತಾ? ಸರಿ ಸರ್, ಆಯ್ತು ಸರ್, ಹೇಳ್ದಂಗೆ ಮಾಡ್ತೀನಿ. ಸಾಲಗಳು ಮಾಡ್ಬೇಡ ಸರ್. ಸಾಲ ಯಾವ್ದು ಇಲ್ಲ ಸರ್. ಸಾಲ ಯಾವ್ದು ಇಲ್ಲ ಸರ್. ಏನು ತೊಂದ್ರೆ ಇಲ್ಲ ಸರ್. ಸರ್ ಇದಾರೆ ಸರ್, ಅಪ್ಪ ಅಮ್ಮ ಇದಾರೆ ಸರ್. ಯಾರ ಜೊತೆ ಇದಾರೆ ಸರ್? ನಾವೇ ನೋಡ್ಕೊಳ್ತಾ ಇದೀವಿ ಸರ್. ಯಾರು? ನಾನು ಅಣ್ಣನೇ ನೋಡ್ತಾ ಇದೀವಿ ಸರ್. ಎಲ್ಲ ಒಟ್ಟಿಗೆ ಸರ್, ಒಟ್ಟಿಗೆ ಇದೀವಿ ಸರ್. ಎಲ್ಲ ಇವಾಗ ಬೇರೆ ಹೋದ್ರೆ ಯಾರು ತಗೋತೀರಿ ಸರ್? ಅವ್ರಿಗೆ ಬೇರೆ ಹೋಗು ಅಂತ ಹೇಳ್ತಾ ಇಲ್ಲ, ಕೆಲ್ಸ ಮಾಡಿದ್ದು ಅರ್ಧ ಅರ್ಧ ತಗೊಳ್ಳೋಣ ಅಂತ ಹೇಳ್ತಾ ಇದ್ದ. ಆಯ್ತು, ಅವ್ರು ಹೇಳ್ದಂಗ ಕೇಳು. ಪಾಪ ಮನುಷ್ಯನ್ ಏನ್ ಕಷ್ಟನೋ, ಎಲ್ಲ ನಾಯಿ ಸಂಪಾದಿಸಿದ್ದೆಲ್ಲ ಲದ್ದಿಗಳಿಗೆ ಅಂದಂಗೆ, ದುಡ್ದಿದ್ದೆಲ್ಲ ಕೈಯಲ್ಲಿ ಉಳಿತಾನೆ ಇಲ್ಲ, ಮಕ್ಕಳಿಗೂ ಏನು ಮಾಡಕ್ ಆಗ್ತಿಲ್ಲ. ಅವನ ಪರಿಸ್ಥಿತಿನೂ ಅರ್ಥ ಮಾಡ್ಕೊ. ಅದಕ್ಕೆ ನಿಂದು ನಿನಗೆ, ಅವನ್ ಅವನಿಗೆ ಅಂತ ಹೇಳ್ತಾ ಇದ್ದಾನೆ. ಅರ್ಥ ಮಾಡ್ಕೊ ಫೀಲಿಂಗ್ಸ್. ಅದೇ ಎಲ್ಲ ನನಗೂ ಮಾಡಿದಾಗಲೇ ನಮ್ಮ ದೇಶದಲ್ಲಿ ಓದಿರೋರ್ಗೂ ಓದ್ದೇ ಇರೋರ್ಗೂ ತುಂಬಾ ವ್ಯತ್ಯಾಸಗಳಿದೆ. ಓದ್ದೇ ಇರೋರಿಗೆ ತುಂಬಾ ಅವಮಾನ ಆಗುತ್ತೆ. ಆಕ್ಚುಲಿ ಯಾವ ಆರ್ಕಿಟೆಕ್ಟ್ಗೂ ನಿನ್ ಕೈ ಚಳಕ ಇರೋದಿಲ್ಲ. ಅವನ ಆರ್ಕಿಟೆಕ್ಟ್ ಓದಿದಾನೆ ಅನ್ನೋದಕ್ಕೆ ನಿಮಗಿಂತ 10-20 ರಷ್ಟು ದುಡಿತಾನೆ. ನೀವು ಎಲ್ಲ ನಾಯಿ ಪ್ರಾಣಿಗಳ ತರ ದುಡಿತೀರಿ, ಕತ್ತೆಗಳ ತರ ದುಡಿದ್ರು ನಿಮ್ಗೆ ಪುಡಿ ಕಾಸು ಸಿಗತ್ತೆ ನಿಮ್ಗೆ. ಇದು ನಮ್ ದೇಶದ ಪರಿಸ್ಥಿತಿ. ತಲೆ ಕೆಡ್ಸ್ಕೋಬೇಡ, ಅವ್ರು ಹೇಳ್ದಂಗ್ ಬದುಕು ನಿಮ್ ಅಣ್ಣ ಹೇಳ್ದಂಗೆ. ಓಕೆ ಸರ್, ಆಯ್ತು ಸರ್. ಅದಕ್ಕೇನೆ ನಾನು ಒಂದು ದೃಢ ನಿರ್ಧಾರ ತಗೊಳ್ಳೋಣ ಅಂತ. ಮತ್ತೆ ಅದೇ ಮಾತಾಡ್ತಾರೆ, ಸಾಕಿಡ ಫೋನು, ನನಗೂ ಸಾಕಾಗಿದೆ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್.